ಇದು ಮತ್ತೆ ಇದಕ್ಕೆ ಇನ್ನೊಂದು ದೊಡ್ಡ ಕಾರಣಕರ್ತರು ಅಂದರೆ ನೀವುಗಳು ಆಡಿಯನ್ಸ್ ನನಗೆ ತುಂಬ ಹೃದಯದಿಂದ ಆಶೀರ್ವಾದ ಮಾಡಿದ್ದೀರಾ, ಪ್ಲಸ್ ಎಂಜಾಯ್ ಮಾಡ್ತಾ ಇದ್ದೀರಾ. ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಇವತ್ತು ಐ ಪಿ ಎಲ್ ಎಲೆಕ್ಷನ್ ಸೀಸನ್ ಇದರಲ್ಲಿ ಎಲ್ಲದರಲ್ಲೂ ಕೂಡ ಒಂದು ಇದು 79ನೇ ಚಿತ್ರ ಇದು ನಮ್ಮದು ಕರ್ನಾಟಕದಲ್ಲಿ ಇವಾಗ 14 April ರಿಲೀಸ್ ಆಗಿರುವಂಥದ್ದು. ಈ 79 ಪಿಕ್ಚರ್ಸ್ ಒಳಗಡೆ ಒಂದು ಒಳ್ಳೆ ರಿವ್ಯೂ ಬರ್ತಾ ಇದೆ, ಒಂದು ಒಳ್ಳೆ ಖುಷಿ ಸಿಗ್ತಾ ಇದೆ ಅಂತಂದರೆ ಅದೆಲ್ಲರೂ ನಮ್ಮ ಕರ್ನಾಟಕ ಜನತೆಗೆ ಚಿತ್ರಪ್ರೇಮಿಗಳಿಗೆ ನನ್ನ ಹೃದಯಪೂರ್ವಕವಾದ ಸಾಷ್ಟಾಂಗ ನಮಸ್ಕಾರ. 4 ವರ್ಷ ನಂತರ ನಾನು ಇವತ್ತು 30 ಇಯರ್ಸ್ ಇಂದ ಯಾವತ್ತೂ ನಾನು ಎಲ್ಲೂ ಹೋಗೇ ಇಲ್ಲ ಪಿಕ್ಚರ್ಗೆ. ಕಾರಣ ಇನ್ನೇನಿಲ್ಲ, ಅಲ್ಲಿ ಹೋದಾಗ ಇನ್ನೂ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋಂಥದ್ದು ಕೆಲಸ ನನಗೆ. ಯಾಕಂದರೆ ಅಯ್ಯೋ ಅದನ್ನು ಸರಿಗೆ ಮಾಡಿಲ್ಲ, ಇದನ್ನು ಸರಿಗೆ ಮಾಡಿಲ್ಲ, ಇಲ್ಲಿ ಇದು ಹಿಂಗಾಗುತ್ತೆ, ಅದು ತಲೆಯೊಳಗೆ ಇದು ಸಖತ್ತು ಹುಳ ಬಿಟ್ಟಂಗೆ ಅದು. ಹಂಗಾಗಿ ಅದಕ್ಕೆ ಅಲ್ಲೇ ಫುಲ್ ಸ್ಟಾಪ್ ಹಾಕಬೇಕು ಅಂದರೆ ಸದ್ಗುರು ಅವ್ರು ಹೇಳಿದಾರಲ್ಲ, ಒಂದು 3 ಮಂತ್ರ ಕೊಡ್ತೀನಿ ನೀವು ಹೇಳ್ಬಿಡಿ, ಅದನ್ನ ಹೇಳ್ಬಿಟ್ರೆ ನಿಮಗೆ ಎಲ್ಲ ಸಿಕ್ಬಿಡುತ್ತೆ ಲೈಫಲ್ಲಿ ಅಂತ. ಆದರೆ ಒಂದೇ ಒಂದು ಕಂಡೀಷನ್ನು, ಕೋತಿನ ಮಾತ್ರ ನೆನೆಸ್ಕೋಬಾರ್ದು ಅಂತ. ಹಂಗಂತ ಅಂದಾಗ ನೀವು ಎಷ್ಟೇ ಸಲ ಮಂತ್ರ ಜಪ ಮಾಡೋಕೆ ಹೋದ್ರೂ ಕೋತಿ ಮೈಂಡಿಗೆ ಬರ್ತಾ ಇರುತ್ತೆ. ಹಂಗೆ ನನಗೆ ಇದು ಏನೇ ಒಳ್ಳೆ ಪಿಕ್ಚರ್ ಇದ್ದರೂ ಪ್ರತಿಕ್ರಿಯೆ ಇದೆಲ್ಲ ಎಂಜಾಯ್ ಮಾಡ್ತಿದ್ರು, ಆ ನನ್ನೊಳಗಡೆ ಇರೋ ಕರೆಕ್ಷನ್ ಮಾಡೋಕ್ಕೆ ಹೋಗಿ ತಲೆಯಲ್ಲಿ ತುಂಬ ಹುಳ ಬಿಡ್ತಾ ಇರುತ್ತೆ. ಹಂಗಾಗಿ ನಾನು ಪಿಕ್ಚರ್ಗೆ ಹೋಗಲ್ಲ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೇನಿಲ್ಲ. ಅಣ್ಣ ಹೇಳಿದ ಒಂದು ಮಾತು ನಿಜಕ್ಕೂ ಸರಿ ಅಂತ ಅನ್ಸುತ್ತೆ. ನಂದು ಮತ್ತೆ ಕೋಮಲ್ದು ಮತ್ತೊಂದು ನಮ್ಮ ಕಾಯಕ, ಅದನ್ನ ಯಾವತ್ತೂ ಜನ ಇಷ್ಟಪಡ್ತಾರೆ, ಅದನ್ನ ಯಾವತ್ತೂ ಕೈ ಬಿಟ್ಕೊಡ್ತಾರೆ. ಮತ್ತೆ ಏನ್ ಗೋವಾಗಿ ಸಿ, ಇವತ್ತು ಪ್ರತಿಯೊಬ್ಬರೂ ನಗಬೇಕು ಅಂತಂದರೆ ಅದು ಸೇಮ್ ಇವಾಗ ಕರೋನಾ ಕಾಲದಲ್ಲಿ ಹೆಂಗೆ ಆಕ್ಸಿಜನ್ ನಮಗೆಲ್ಲ ಫ್ರೀಯಾಗಿ ಸಿಗ್ತಾ ಇರುತ್ತೆ, ಬಟ್ ಆ ಕರೋನಾ ಕಾಲದಲ್ಲಿ ಆಕ್ಸಿಜನ್ನ ಸಿಲಿಂಡ್ರಲ್ಲಿ ತೊಗೊಂಬರ್ಬೇಕಾದ್ರೆ ಎಷ್ಟು ಪರದಾಡಿದ್ದಾರೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಅಂದರೆ ನಾವು ಸಿಗಬೇಕಾದ್ರೆ ಆಕ್ಸಿಜನ್ನ ನಾವು ಬಳಕೆನೇ ಮಾಡಿರಲ್ಲ, ಅದ್ರ ಬಗ್ಗೆ ಗಮನವೇ ಹರಿಸಿರಲ್ಲ. ಹಂಗೆ ಆಸೆ ಕೂಡ, ಆಸೆ ಎಷ್ಟು ಇಂಪಾರ್ಟೆಂಟ್ ಲೈಫಲ್ಲಿಂದ. ನೀವು ಎಷ್ಟೇ ಡಿಪ್ರೆಸ್ ಆಗಿರಿ, ಒಂದು ಇವಾಗ ಫಾರ್ ಎಕ್ಸಾಂಪಲ್ ಈ ಮೂವಿನೇ ನೋಡಿದ್ರೆ, ನಾನು ಆಲ್ರೆಡಿ ನಾನೊಂದು ಇದರೊಳಗೆ ಹೇಳಿದೆ, ನೀವು 1 ತಿಂಗಳು ಇದೇ ಗುಂಗಲ್ಲಿರ್ತೀರ ಅಷ್ಟು ನಗ್ತೀರ ಅಂತ. ಅಂದರೆ ಕಾರಣ ಏನಕ್ಕೆ ಅಂದರೆ ಇಟ್ ಈಸ್ ನಾಟ್ ನಮ್ಮ ಪಿಕ್ಚರು ಅಂತ, ಯಾವುದೇ ಪಿಕ್ಚರ್ ಆಗಿರಲಿ ಅದರೊಳಗೆ ಒಂದು ಎಂಟರ್ಟೈನ್ಮೆಂಟ್ ಇತ್ತು ಅಂದರೆ ನಮ್ಮ ಮೈಂಡ್ ಫುಲ್ ರಿಫ್ರೆಶ್ ಆಗುತ್ತೆ. ಆ ಜೋಶು ನಮಗೆ ಎಲ್ಲೂ ಬಿಟ್ಟೋಗಲ್ಲ. ಅದು ಥಿಯೇಟ್ರಿಂದ ಆಚೆ ಬರಬೇಕಾದ್ರೆ ಅಷ್ಟೊಂದು ಫ್ಯಾಮಿಲಿ ಆಡಿಯನ್ಸ್ನ ನೋಡಿದಾಗ ನನಗೆ ತುಂಬ ಖುಷಿ ಆಯಿತು. ಎಲ್ಲ ಕಡೆಗೂ ವಿತ್ ಮಕ್ಕಳ ಜೊತೆ ಬರ್ತಾ ಇದ್ದಾರೆ, ಅವ್ರು ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಸಮ್ಮರ್ ಇದರೊಳಗಡೆ ಒಂದು ತಂಪಾಗಿರೋ ಥಿಯೇಟ್ರಲ್ಲಿ ಕೂತ್ಕೊಂಡು ಜಾಲಿಗೆ ನಗ್ತಾ ಇರೋದು, ಅದೊಂದು ನಮ್ಮ ಡೈರೆಕ್ಟರ್ ಕೊಟ್ಟಿರುವಂಥ ಗಿಫ್ಟ್ ನಮಗೆ. ನಿಮ್ಮ ಜಾಗದಲ್ಲಿ ಅಣ್ಣ ಬಂದು ಸಿನಿಮಾ ನೋಡಿ ಮಾತನಾಡಿ ಸಿನಿಮಾ ಟೀಮ್ ಬಗ್ಗೆ ಎಲ್ಲ ಅಭಿಮಾನಿಗಳ ಬಗ್ಗೆ ಮಾತಾಡ್ತೀವಿ, ಎಲ್ಲೋ ಒಂದು ಕಡೆ ಒಂದೇ ನಮ್ಮದಲ್ಲಿ ನೀವು ಸಿಂಗಲ್ ಸುಂದರ, ಈ ಕಡೆ ನೀವು ಸಿಂಗಲ್ ಸುಂದರ. ಆ್ಯಕ್ಚುಲಾಗಿ ಅದೇ ನಮ್ಮ ಅಣ್ಣ ಯಾವಾಗಲೂ ಅವರು ಒಂದು ವಿಶೇಷವಾದ ತಮ್ಮನ ಮೇಲೆ ಕಾಳಜಿ ಇರುತ್ತೆ, ಹಂಗಾಗಿ ಅವ್ರು ಗೊತ್ತು ನಾನು ಎಲ್ಲೂ ಹೋಗಲ್ಲ ಅಂತ. ಇನ್ಫ್ಯಾಕ್ಟ್ ನಮ್ಮ ಅಣ್ಣನ ಪಿಕ್ಚರ್ ಕರೆದಾಗಲೂ ನಾನು ಹೋಗೋದಿಲ್ಲ, ಯಾಕಂದರೆ ಅಲ್ಲಿ ನಮ್ಗೆ ತಿರುಗಿ ಏನಾದ್ರು ಒಂದು ಕರೆಕ್ಷನ್ಸು ಇದು ಹಿಂಗಿರ್ಬೇಕಾಯಿತು ಹಂಗಿರ್ಬೇಕಾಯ್ತು ಅಂದರೆ ಎಲ್ಲರಿಗೂ ಬೇಜಾರಾಗುತ್ತೆ, ಹಂಗಾಗಿ ನಾನು ಹೋಗಿರಲ್ಲ. ಬಟ್ ನಮ್ಮ ಅಣ್ಣನ ಸಪೋರ್ಟು ಯಾವಾಗಲೂ ಇದೇ ಪಿಕ್ಚರ್ಗೆ ಅಂತಲ್ಲ, ಎಲ್ಲ ಪಿಕ್ಚರ್ಗೂ ನಾನು ಆಗು ಹೋಗುಗಳಿಗೆಲ್ಲ ತುಂಬ ಸಪೋರ್ಟಿವ್ ಆಗಿತ್ತು. ಸಿನಿಮಾದ ಸೆಕೆಂಡ್ ಹಾಫ್ ಬಂದ್ರೆ ಲಕ್ಷೋ ಸಿನಿಮಾ ಅಂತ ಜನ ಬಂದು ಅಂದರೆ ಇವನ್ ನಾವು ಕೂಡ ಹಂಗೆ ಅನ್ಕೊಂಡೋಗಿದ್ವಿ, ಮಾಮೂಲಿ ಒಂದು ಗಿಡ ಇರಲಿದ್ದು ಮತ್ತೆ ಫನ್ ಇರುತ್ತೆ ಆಗಿರ್ತದೆ, ಬಟ್ ಸೆಕೆಂಡ್ ಹಾಫ್ ಇದು ಎಷ್ಟೋ ಜನ ಅಲ್ಲ ಇವಾಗ ಸ್ಟ್ಯಾಂಡಿಂಗ್ ಓವೇಷನ್ ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ನಿಂತ್ಕೊಂಡು ಚಪ್ಪಾಳೆ ಎಲ್ಲ ಹೊಡೆದಿದ್ದಾರೆ. ಏನಕ್ಕೆ ಕಾರಣ ಏನಕ್ಕೆ ಅಂದರೆ ಒಂದು ಚಾರ್ಲಿ ಚಾಪ್ಲಿನ್ ಸ್ಟೈಲ್ ಆಫ್ ಸ್ಕ್ರಿಪ್ಟ್ನ ಡೈರೆಕ್ಟ್ರು ಮಾಡಿದ್ದು ನಾನು ಅವತ್ತು ಹೇಳಿದೆ, ನಾನಲ್ಲದೆ ಬೇರೆ ಯಾರು ಮಾಡಿದ್ರು ಈ ಸ್ಕ್ರಿಪ್ಟೇ ಚೆನ್ನಾಗಾಗತ್ತೆ ಅಂತ. ಬಟ್ ಇದರೊಳಗಡೆ ಏನಂತಂದರೆ ನಗಿಸ್ತಾ ನಗಿಸ್ತಾ ಅಳಿಸೋ ಅಂತ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡೋದು, ಅದು ಇವತ್ತು ಯಾವ್ಯಾವ ಚಿತ್ರದಲ್ಲಿ ಆ ಫಾರ್ಮುಲಾ ಬಂದಿದೆ ಅದೆಲ್ಲ ಗೆದ್ದಿದೆ. ಇವತ್ತು ನಾವು ಒಂದು ಯಾವುದೋ ಒಂದು ತುಂಬ ಹಗುರವಾಗಿ ತೊಗೊಂಡು ಒಂದು ಕಾಲ್ ಗರ್ಲ್ ಒಂದು ಇನ್ನೊಂದು ಅಂತ ಅನ್ನೋದು ಅಂತಂದಾಗ ಅವ್ರಿಗೂ ಒಂದು ಜೀವನ ಇದೆ, ಅವರಲ್ಲೂ ಒಂದು ಕಷ್ಟ ಇದೆ, ಅವ್ರು ಸುಮ್ಮನೆ ಯಾರೂ ಇದಕ್ಕೆ ಬರೋದಿಲ್ಲ, ಇಂಥ ಪ್ರೊಫೆಷನ್ಸ್ ಬರೋದಿಲ್ಲ. ಬಟ್ ಇಲ್ಲಿ ಬಂದಾದಮೇಲೆ ಅವರಲ್ಲಿರೋವಂಥ ನೋವನ್ನ ತಿಳ್ಕೊಂಡಾಗ ಜನಕ್ಕೆ ತುಂಬ ಇದೆ ಭಾರ ಆಗುತ್ತೆ. ಅದು ನಾನು ನಿಜಕ್ಕೂ ಡೈರೆಕ್ಟ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಆ ಥರ ಒಂದು ಟ್ವಿಸ್ಟು ನಾನು ಫಸ್ಟ್ ಟೈಮ್ ಕತೆ ಕೇಳಿದಾಗ ನನಗೆ ಅದನ್ನೇ ಒಂಥರ ಇವ್ರು ಹೇಳಿದ್ರು ಏನೂ ಮಾತಾಡಲೇ ಇಲ್ಲ ಏನೂ ಮಾತಾಡಲೇ ಇಲ್ಲ ಅಂತ ಬೇರೆ ಇಂಟರ್ವ್ಯೂಲ್ಲಿ. ನಾನು ಆ ಇಂಪ್ಯಾಕ್ಟ್ನ ನಾನು ಅವತ್ತು ಫಸ್ಟ್ ಡೇ ಹಿಯರಿಂಗ್ ಕೇಳಿದಾಗಲೇ ನನಗೆ ಗೊತ್ತಿತ್ತು ತುಂಬ ದೊಡ್ಡ ಮಟ್ಟಕ್ಕೆ ಹೆಲ್ಪ್ ಆಗುತ್ತದು ಅಂತ. ಇವತ್ತು ಹಂಗೆ ಆಗ್ತಾಯಿತ್ತು.